ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾನು ಕಳೆದ ಒಂದು ಎರಡು ವಿಡಿಯೋಗಳನ್ನು ಎಲ್ ಇ ಡಿ ಹೆಡ್ಲೈಟ್ ನಿಷೇಧದ ಬಗ್ಗೆ ಮಾಡಿದ್ದೆ. ಆಯ್ತಾ, ಸಾಧಕ ಬಾಧಕಗಳಾಗಿರ್ಬೋದು, ಪೊಲೀಸರಿಗೆ ಇರುವಂತಹ ಗೊಂದಲ ಆಗಿರ್ಬೋದು, ಎಲ್ಲ ವಿಚಾರಗಳ ಬಗ್ಗೆ ಈ ಒಂದು ಎರಡು ವಿಡಿಯೋಗಳಲ್ಲಿ ನಾನು ಚರ್ಚೆ ಮಾಡಿದ್ದೆ, ವಿಮರ್ಶೆ ಮಾಡಿದ್ದೆ. ಅದಕ್ಕೆ ಪಾಸಿಟಿವ್ ಹಾಗೂ ನೆಗೆಟಿವ್ ಕಮೆಂಟ್ಸ್ಗಳು ತುಂಬ ಬಂದಿತ್ತು. ಅಂದರೆ ಕೆಲವರು ಸರ್ಕಾರದ ನೀತಿ ಸರಿ ಇದೆ, ಹೆಡ್ಲೈಟ್ ಎಲ್ ಇ ಡಿ ಹಾಕಿದ ಕಾರಣ ಅದನ್ನು ಆ ಒಂದು ಇದನ್ನು ನಮಗೆ ಫೇಸ್ ಮಾಡಲಿಕ್ಕೆ ಆಗೋದಿಲ್ಲ, ಅಪಘಾತ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳುವಂಥ ವಿಚಾರಗಳನ್ನು ಮೆನ್ಷನ್ ಮಾಡಿದ್ರು. ಕರೆಕ್ಟು. ಇನ್ನು ಕೆಲವರು ಇದು ಸರ್ಕಾರದ ನೀತಿ ಸರಿ ಇಲ್ಲ, ಸರ್ಕಾರ ಈ ರೀತಿ ಮಾಡಿದ್ದು ಸರಿಯಲ್ಲ, ಹೆಡ್ಲೈಟ್ ಅಂದರೆ ಮೊದಲೆಲ್ಲ ಎಲ್ ಇ ಡಿ ಇಲ್ಲ ಅಂದರೂ ಪರವಾಗಿರಲಿಲ್ಲ, ಆದರೆ ಈಗ ಎಲ್ ಇ ಡಿ ಅಗತ್ಯವಾಗಿ ಬೇಕಾಗಿರುವಂಥದ್ದು, ಗ್ರಾಮೀಣ ಭಾಗದಲ್ಲೆಲ್ಲ ತುಂಬ ಕಷ್ಟ ಆಗ್ತಿದೆ ಅಂತ ಹೇಳುವಂಥ ಮಾತುಗಳನ್ನು ಕೂಡ ವ್ಯಕ್ತಪಡಿಸಿದೆ. ಅಂದರೆ ಅವರವರ ಅಭಿಪ್ರಾಯಗಳನ್ನು ಅವರವರು ವ್ಯಕ್ತಪಡಿಸುವಂಥದ್ದು. ಎಲ್ರಿಗೂ ವಾಕ್ ಸ್ವಾತಂತ್ರ್ಯ ಇದೆ, ಯಾರಿಗೆ ಹೇಗೆ ಬೇಕಾದರೂ ನೋಡ್ಕೊಳ್ಬಹುದು. ನಮ್ಮ ದೇಶದಲ್ಲಿ ಅದೊಂದು ಒಂದು ಸಂವಿಧಾನದಲ್ಲಿ ಇರೋ ಕಾರಣ ನಮಗೆ ಹೇಗೆ ಬೇಕಾದರೂ ಮಾತನಾಡ್ಕೋಬಹುದು. ಕೆಲವೊಂದ್ಸಲ ನಾವು ಮಾತನಾಡುವಂತಹ ಮಾತುಗಳು ಏನೋ ಮಿತಿ ಮೀರಿ ಹೋದಾಗ ಕೆಲವರಿಗೆ ಅದರಿಂದ ತೊಂದರೆ ಆಗುವಂಥ ಚಾನ್ಸಸ್ ಕೂಡ ಇದೆ. ನಾನು ಈ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಹಂಚಿಕೊಂಡಾಗ, ಯಾಕಂದ್ರೆ ನನಗೆ ಇರುವಂತಹ ಕೆಲವೊಂದು ಗೊಂದಲಗಳಾಗಿರ್ಬೋದು, ಪೊಲೀಸರಿಗೆ ಇರುವಂತಹ ಕೆಲವೊಂದು ಗೊಂದಲಗಳಾಗಿರ್ಬೋದು, ಅಲ್ಲ ಬೇಕು ಬೇಕಂತ ಮಾಡುವಂತಹ ಕೆಲವೊಂದು ಸಿಚುವೇಶನ್ಗಳಾಗಿರ್ಬೋದು, ಎಲ್ಲ ವಿಚಾರಗಳ ಬಗ್ಗೆ ನಾನು ವಿಮರ್ಶೆ ಮಾಡಿದ್ದೆ. ಆದರೆ ನಾನು ಇವತ್ತು ಚರ್ಚೆ ಮಾಡಲಿಕ್ಕೆ ಬರುವಂಥದ್ದು ಅದರ ಒಂದು ಮುಂದುವರಿದ ಭಾಗ ಅಂತ ಹೇಳುವಂಥದ್ದನ್ನು. ಆ ಒಂದು ಚರ್ಚೆಗೆ ಕಾಲಿಡೋ ಮೊದಲು, ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಮುಂದುವರಿಸ್ಕೊಂಡು ಹೋಗೋಣ. ನಾನು ನನ್ನ ಈ ಕಳೆದ ವಿಡಿಯೋದಲ್ಲಿ ಏನು ವಿಮರ್ಶೆ ಮಾಡಿದ್ದೆ, ಆ ವಿಮರ್ಶೆಗೆ ಅನುಸಾರವಾಗಿ ಕೆಲವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಅದರಲ್ಲಿ ನನಗೆ ನನ್ನ ಮನಸ್ಸಿಗೆ ಮನಮುಟ್ಟುವಂತಹ ಒಂದು ಕಮೆಂಟ್ಸ್ ಅಂತೂ ತುಂಬ ನನಗೆ ಇದಾಗಿತ್ತು. ಅವರು ಒಂದು ಮಾತು ಹೇಳಿದರು, ಕರೆಕ್ಟ್, ಅವರು ಹೇಳಿದ್ರಲ್ಲಿ ತಪ್ಪೇನಿಲ್ಲ ಆಯ್ತಾ, ಯಾಕಂತ ಹೇಳಿದ್ರೆ ಅವರು ಹೇಳಿದ ಮಾತು ಹಾಫ್ ನಾಲೆಡ್ಜ್ ಈಸ್ ಡೇಂಜರಸ್ ಅಂತ ಹೇಳ್ಕೊಂಡು, ತುಂಬ ಅಂದರೆ ತುಂಬ ಸತ್ಯ ಅದು. ಅಂದರೆ ಅರ್ಧ ವಿವರ ತುಂಬ ಡೇಂಜರ್ ಅದು, ಯಾಕಂದರೆ ನಾವು ಹೇಳುವಂಥದ್ದೇ ಸರಿ, ನಾವು ಹೇಳುವಂಥದ್ದು ತಪ್ಪು ಅಂತ ಹೇಳುವಂಥ ಉದ್ದೇಶದಿಂದ ನಾವು ಅದನ್ನು ರೀತಿ ನಮ್ಮ ಇದನ್ನು ಎಕ್ಸ್ಪ್ರೆಷನನ್ನು ನಾವು ತೋರಿಸ್ಕೊಂಡು ಹೋದರೆ ಅದರಿಂದಾಗಿ ಸಮಾಜದಲ್ಲಿ ತಪ್ಪು ಸಂದೇಶ ಕೂಡ ಹೋಗುವಂಥ ಚಾನ್ಸಸ್ ಇರುತ್ತೆ. ಆದರೆ ನಮ್ಮಲ್ಲಿರುವಂತಹ ಗೊಂದಲಗಳನ್ನು ವ್ಯಕ್ತಪಡಿಸಲೇಬೇಕಾಗ್ತದೆ, ನಮ್ಮಲ್ಲಿರುವಂತಹ ಸಂಶಯಗಳನ್ನು ವ್ಯಕ್ತಪಡಿಸಲೇಬೇಕಾಗ್ತದೆ. ನನ್ನ ರೀತಿ ಹಲವರಿಗೆ ಈ ರೀತಿಯ ಗೊಂದಲಗಳಿರಬಹುದು, ಎಲ್ಲ ವಿಚಾರಗಳನ್ನು ವ್ಯಕ್ತಪಡಿಸಲೇಬೇಕಾಗ್ತದೆ. ನಾನು ಅದರಲ್ಲಿ ಕೇಳಿದೆ ಎಲ್ ಇ ಡಿ ಹೆಡ್ಲೈಟ್ನ ಬಗ್ಗೆ. ಎಲ್ ಇ ಡಿ ಹೆಡ್ಲೈಟ್ ಬ್ಯಾನ್ ಮಾಡಿರುವಂಥದ್ದು ತುಂಬಾ ಸರಿ, ಅದನ್ನು ನಾವು ಯಾವತ್ತೂ ಕೂಡ ಸಮರ್ಥನೆ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕೆ ಬ್ಯಾನ್ ಮಾಡಿದ್ದು ಅದು ಸರಿಯಲ್ಲ ಹಾಗೆ ಅಂತ ಹೇಳುವಂಥ ವಿಚಾರಕ್ಕೆ ನಾವು ಹೋಗೋದಿಲ್ಲ. ಯಾಕಂದರೆ ಸರ್ಕಾರದ ಒಂದೊಂದು ನೀತಿ ನಿಯಮಗಳಿರುತ್ತೆ, ಒಂದು ವಾಹನ ತಯಾರಿಕಾ ಕಂಪನಿಗಳಿಗೆ ಒಂದು ಸರ್ಕಾರದ ಒಂದು ಗೈಡ್ಲೈನ್ಸ್ ಇರುತ್ತೆ. ಈ ಗೈಡ್ಲೈನ್ಸನ್ನು ಕೆಲವೊಂದು ಕಂಪನಿಗಳು ಮಿತಿ ಮೀರಿದಾಗ ಅದನ್ನು ಯಾರು ಕೂಡ ಚೆಕ್ ಮಾಡಲಿಕ್ಕೆ ಮತ್ತೆ ಹೋಗೋರಿಲ್ಲ ಆಯ್ತಾ. ಯಾರೋ ಹೇಳ್ಬೋದು ಇಲ್ಲ ಅದೆಲ್ಲ ಸೆಟ್ಟಾಗಿ ಬರುವಂಥದ್ದು ಅಂತೇಳಿ. ಅದಕ್ಕೆ ಸಣ್ಣ ಒಂದು ಎರಡು ಮೂರು ಉದಾಹರಣೆ ಹೇಳೋದಿದ್ರೆ, ನಾನು ವೆಹಿಕಲ್ನ ಒಂದೊಂದು ಇದನ್ನೇ ಹೇಳ್ತೀನಿ ಆಯ್ತಾ, ವೇರಿಯಂಟ್ ಕೂಡ ಹೇಳ್ಕೊಂಡು ಹೋಗ್ತೀನಿ. ಇತ್ತೀಚೆಗೆ ಹೆಡ್ಲೈಟ್ ಅಂತ ಹೇಳುವಂಥದ್ದು, ಎಲ್ ಇ ಡಿ ಅಂತ ಹೇಳುವಂಥದ್ದು, ಪ್ರತಿಯೊಂದು ಹೊಸ ಹೊಸ ಟೂ ವೀಲರಿಂದ ಹಿಡಿದು ದೊಡ್ಡ ದೊಡ್ಡ ವಾಹನಗಳವರೆಗೆ ಎಲ್ ಇ ಡಿ ಹೆಡ್ಲೈಟ್ಗಳನ್ನೇ ತುಂಬ ವೆಹಿಕಲ್ನವರು ಯೂಸ್ ಮಾಡ್ತಾ ಇದ್ದಾರೆ, ಕಂಪನಿಯಿಂದ ಬರುವಾಗಲೇ ಅದನ್ನು ಲಾಂಚ್ ಕೂಡ ಮಾಡ್ತಾ ಇದ್ದಾರೆ. ಆದರೆ ಕೆಲವೊಂದು ಹೆಡ್ಲೈಟ್ಗಳಲ್ಲಿ ಪ್ರಾಜೆಕ್ಟರ್ ಹೆಡ್ಲೈಟ್ ಬರ್ತಾ ಇದೆ, ಅದರಲ್ಲಿ ಹ್ಯಾಲೋಜನ್ ಕೂಡ ಬರ್ತಾ ಇದೆ, ಎಲ್ ಇ ಡಿ ಕೂಡ ಬರ್ತಾ ಇದೆ. ಈ ಪ್ರಾಜೆಕ್ಟರ್ ಹೆಡ್ಲೈಟಲ್ಲಿ ಕೆಲವೊಂದು ಲೇಸರ್ ಎಲ್ ಇ ಡಿ ಟೈಪಲ್ಲಿ ಬರ್ತಾ ಇದೆ, ಅದು ಎಷ್ಟೋ ದೂರದಿಂದ ಕಿಲೋಮೀಟರ್ ಗಟ್ಟಲೆ ದೂರದಿಂದ ಕಣ್ಣಿಗೆ ಹೊಡೆಯುವಂತಹ ಸಂಭವ ಇರುತ್ತೆ. ನಮಗೆ ಆ ಲೈಟ್ನ ಎದುರುಗಡೆ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿ ಇರುತ್ತೆ, ಯಾಕಂದ್ರೆ ಅಷ್ಟೊಂದು ಪವರ್ಫುಲ್ ಆಗಿರುವಂಥದ್ದು, ಕಣ್ಣು ಮುಚ್ಕೊಂಡೇ ನಡಿಬೇಕಂದಂತಹ ಪರಿಸ್ಥಿತಿ ಇರುತ್ತೆ, ಅದರಿಂದಾಗಿ ಹೆಚ್ಚಿನ ಆಕ್ಸಿಡೆಂಟ್ ಕೂಡ ಆಗುತ್ತೆ. ಆದರೆ ಅದನ್ನು ಯಾರು ತೋರಿಸ್ಕೊಳ್ಳೋಕೆ ಹೋಗೋದಿಲ್ಲ ಆಯ್ತಾ, ಹೇಳಲಿಕ್ಕೆ ಅವರಿಗೆ ಅವಕಾಶನೇ ಇರೋದಿಲ್ಲ. ಉದಾಹರಣೆಗೆ ಹೇಳೋದಿದ್ರೆ ಎಲ್ ಇ ಡಿ ಅಂತ ಹೇಳಬೇಕಂದ್ರೆ ಇತ್ತೀಚೆಗೆ ಬಂದಿರುವಂತಹ, ಇತ್ತೀಚೆಗೆ ಅಂದರೆ ಒಂದು ನಾಲ್ಕೈದು ವರ್ಷಗಳ ಹಿಂದೆ, ನಾವೊಂದು ಮೂರು ನಾಲ್ಕು ವರ್ಷಗಳ ಹಿಂದೆ ಬಂದಿರುವಂಥ ಏನೋ ಮಾರುತಿ ಸುಜುಕಿ ಅವರ XL6 ಅಂತ ಹೇಳುವಂತಹ ವೆಹಿಕಲಲ್ಲಿ ಎಲ್ ಇ ಡಿ ಹೆಡ್ಲೈಟ್ ಬಂತು. ಅದೇ ಎಲ್ ಇ ಡಿ ಹೆಡ್ಲೈಟು ಟೊಯೋಟದವ್ರದ್ದು ಫಾರ್ಚುನರಲ್ಲಿ ಬಂತು, ಆಡಿಯವರದ್ದು ಬೇರೆ ಬೇರೆ Q7 ಆಗಿರ್ಬೋದು ಬೇರೆ ಬೇರೆ ಮಾಡೆಲ್ಗಳಲ್ಲಿ ಬಂತು, BMW ಬಂತು, ಸ್ಕೋಡಾದಲ್ಲಿ ಬಂತು, ಬೇರೆ ಬೇರೆ ಬ್ರ್ಯಾಂಡಲ್ಲಿ ಏನು ಪ್ರಾಜೆಕ್ಟರ್ ಹೆಡ್ಲ್ಯಾಂಪ್ ಎಲ್ ಇ ಡಿ ಹೆಡ್ಲ್ಯಾಂಪ್ ಬರುತ್ತೆ. ಆದರೆ XL6 ಬಂದಿರುವಂಥದ್ದು ರಿಫ್ಲೆಕ್ಟಿವ್ ಟೈಪಲ್ಲಿರುವಂತಹ ಸಿಂಪಲ್ ಆಗಿರುವಂತಹ ಎಲ್ ಇ ಡಿ ಹೆಡ್ಲೈಟು. ನಾವು ಅದನ್ನು ಈಗ ಎಲ್ ಇ ಡಿ ಬ್ಯಾನ್ ಮಾಡಬೇಕು ಅಂತ ಹೇಳುವಾಗ ಅದನ್ನು ಬ್ಯಾನ್ ಮಾಡಬೇಕು ಅಂತ ಹೇಳೋದಲ್ಲ, ಆದರೆ ಪೊಲೀಸ್ನವರು ಅದನ್ನು ಬ್ಯಾನ್ ಮಾಡಲಿಕ್ಕೂ ರೆಡಿ ಇಲ್ಲ, ಯಾಕಂದರೆ ಅವರಿಗೆ ಅದೇನು ಪ್ರಾಬ್ಲಮ್ ಇಲ್ಲ. ಯಾವಾಗ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಜೊತೆಗೆ ಅದು ಪೊಲೀಸ್ನವರಿಗೆ ಹೆಚ್ಚಾಗಿ ಸಂಶಯ ಕಾಡೋದು ಯಾವಾಗ ಗೊತ್ತಾ, ಸಣ್ಣ ಗಾಡಿಯಲ್ಲಿ, ನಿಮಗೆ ಇವಾಗ ಏನು ಎರ್ಟಿಗ ಅಂದರೆ ಒಂದು ಮಿಡ್ಲ್ ಫ್ಯಾಮಿಲಿ ಮಿಡ್ಲ್ ರೇಂಜಲ್ಲಿ ಇರುವಂತಹ ವೆಹಿಕಲ್ ಅದು, ಫ್ಯಾಮಿಲಿ ಕಾರ್ ಅದು, ಆ ವೆಹಿಕಲಲ್ಲಿ
ಏನಾದರೂ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಅಲ್ಲಿ ಎಲ್ ಇ ಡಿ ಬಲ್ಬಕ್ಕಂದ್ರೆ ನಿಲ್ಲಿಸ್ತಾರೆ ಪೊಲೀಸ್ನವರು, ಎಲ್ಲರೂ ಅಲ್ಲ ಆಯ್ತಾ ಕೆಲವರು ನಿಲ್ಲಿಸಿದಾಗ ಅವರಿಗೆ ಅದನ್ನ ಸಮರ್ಥನೆ ಮಾಡುವಂತಹ ಒಂದು ಅಂದ್ರೆ ಕಂಪನಿ ಫಿಟ್ಟಾಡ್ ಆಗಿ ಬಂದಿರುವಂತಹದ್ದು ಹೆಡ್ಲೈಟು. ಆದ್ರೂ ಅದನ್ನ ನಾವು ಅದನ್ನ ನಿಂತ್ಕೊಂಡು ಅವರಿಗೆ ಸಮರ್ಥನೆ ಮಾಡಿಕೊಂಡು ಅದು ಹಾಗೆ ಎಲ್ಲ ಹೀಗೆ ಅಂತ ಹೇಳ್ಕೊಂಡು ಅವರನ್ನು ಕನ್ವಿನ್ಸ್ ಮಾಡಿ ಹೋಗುವಷ್ಟೊತ್ತಿಗೆ ನಮ್ಮ ಒಂಥರ ಅರ್ಧ ಜೀವ ಅಂತ ಹೇಳ್ತೀವಲ್ಲ ಆ ರೀತಿ ಆಗಿರುತ್ತೆ, ಅರ್ಧ ಜೀವ ಹೋದ ಹಾಗೆ ಆಗಿರುತ್ತೆ. ನಾನು ಕೆಲವಂತ ಈ ಗೊಂದಲಗಳನ್ನ ಯಾರು ಸರಿಪಡಿಸ್ಬೇಕಾದವರು ಅಲ್ವಾ? ಈಗ ಸರ್ಕಾರದ ಮಾನದಂಡ ಏನಿದೆ, ಹೆಡ್ಲೈಟ್ ಬರ್ಬೇಕಂದ್ರೆ ಈ ರೀತಿಯೇ ಇರಬೇಕು, ಇದೇ ರೀತಿ ಇರಬೇಕು, ಕಣ್ಣಿಗೆ ಹೊಡೆಯಂತ ಇರಬೇಕು, ಹಾಗೀಗೆ ಅಂತ ಹೇಳುವಂತ ಮಾನದಂಡ ಏನಿದೆ ಎಲ್ಲವೂ ಕೂಡ ಮಾನದಂಡದ ರೀತಿಯಲ್ಲಿ ಬಂದ್ರೆ ಯಾರಿಗೂ ಏನು ಸಮಸ್ಯೆನೇ ಇರೋದಿಲ್ಲ. ಈಗ 45-50 ಲಕ್ಷ ರೂಪಾಯಿ ಕೊಟ್ಟು ಕಾರ್ ತಗೊಳ್ಳುವವನಿಗೆ ಅವನ ಹೆಡ್ಲೈಟ್ ತುಂಬಾ ಅಂದ್ರೆ ತುಂಬಾ ಪವರ್ಫುಲ್ ಆಗಿರುತ್ತೆ, ಯಾಕಂದ್ರೆ ಅವನು ಅಷ್ಟು ದುಡ್ಡು ಕೊಟ್ಟಿರ್ತಾನೆ. 15-20 ಲಕ್ಷ ರೂಪಾಯಿ ಕೊಟ್ಟು ಅವನ ಕಾರ್ನಲ್ಲಿ ಒಂದು ಮೀಡಿಯಂ ರೇಂಜ್ ಅಲ್ಲಿ ಇರುವಂತಹ ಹೆಡ್ಲೈಟ್ ಪವರ್ ಇರುತ್ತೆ. ಅದೇ ಒಂದು 8-10 ಲಕ್ಷ ರೂಪಾಯಿ ಕೊಟ್ಟವನ ರೇಂಜ್ ಅಲ್ಲಿ ಅದಕ್ಕಿಂತ ಕಡಿಮೆ ಇರುತ್ತೆ. ಒಂದು 5-6 ಲಕ್ಷ ರೂಪಾಯಿ ಕೊಟ್ಟವನ ಹೆಡ್ಲೈಟ್ ಅಲ್ಲಿ ಸಿಂಪಲ್ ಆಗಿರುವಂತಹ ಹ್ಯಾಲೋಜನ್ ಬಲ್ಬ್ ಇರುವಂತಹ ಸಿಂಪಲ್ ಪವರ್ ಇರುವಂತಹ ಹೆಡ್ಲೈಟ್ ಇರುತ್ತೆ. ಆದ್ರೆ ನಾರ್ಮಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಇದೇ 5-6 ಲಕ್ಷ ರೂಪಾಯಿ ಕೊಟ್ಟವನ ಕಾರು ಕೂಡ 50-60 ಲಕ್ಷ ರೂಪಾಯಿ ಕೊಟ್ಟವನ ಕಾರು ಕೂಡ ಹೋಗೋದು ಅದೇ ರೋಡ್ ಅಲ್ಲಿ, ಸ್ಪೀಡ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಇರ್ಬೋದೇನೋ, ಅವನಿಗೆ ಬೇರೆ ಟ್ರ್ಯಾಕ್ ಇವನಿಗೆ ಬೇರೆ ಟ್ರ್ಯಾಕ್ ಅಂತ ಏನು ನಮ್ಮ ದೇಶದಲ್ಲಿ ಇಲ್ಲ ಆಯ್ತಾ? ಎಲ್ಲರಿಗೂ ಒಂದೇ ಟ್ರ್ಯಾಕ್ ಇರುವಂತದ್ದು. ಆ ಟ್ರ್ಯಾಕ್ ಅಲ್ಲಿ ಹೋಗುವಾಗ ಎದುರಿನಿಂದ 60 ಲಕ್ಷ ರೂಪಾಯಿ ಕೊಟ್ಟ ಕಾರ್ನ ಅವನು ಕೂಡ ಎದುರಿನಿಂದ ಬರ್ತಾನೆ, ಅವನ ಎದುರುಗಡೆ ಈ 6 ಲಕ್ಷ ಕಾರ್ನ ಅವನು ಕೂಡ ಹೋಗ್ಬೇಕು, ಅದರಲ್ಲಿ ಯಾಕೆ ತಾರತಮ್ಯ ಅಂತ ಗೊತ್ತಾಗ್ತಾ ಇಲ್ಲ. ನಾನು ಇನ್ನೊಂದು ಹೇಳಿದ್ದೆ, ಕೆಳಗಡೆ ಸ್ವಲ್ಪ 1-2 ಫೀಟ್ ಗ್ಯಾಪ್ ಅಲ್ಲಿ ಹೆಡ್ಲೈಟ್ ಕೊಟ್ಟರೆ, ಈ ಫೋಗ್ ಲ್ಯಾಂಪ್ ಆಗಿರ್ಬೋದು, ಯಾವ್ದಾದ್ರು ಎಲ್ ಇಡಿ ಕೊಟ್ಟರೆ ಅಷ್ಟೇನೆ ಎಫೆಕ್ಟ್ ಆಗ್ಲಿಕ್ಕಿಲ್ಲ ಅಂತ ಹೇಳ್ತದ್ದು. ಅದನ್ನ ನಾನು ಇವಾಗಲೂ ನನ್ನ ಮಾತನ್ನ ಇವಾಗಲೂ ಸಮರ್ಥಿಸ್ತಿದ್ದೀನಿ. ಯಾಕಂತ ಹೇಳಿದ್ರೆ, ಕೆಳಗಡೆ ಇರುವಂತಹ ಹೆಡ್ಲೈಟ್ ಇಲ್ಲಾಂದ್ರೆ ಯಾವುದೇ ಒಂದು ಲೈಟ್ ಈ ಎಲ್ ಇ ಡಿ ಅಂತ ಫೋಗ್ ಲ್ಯಾಂಪ್ ಅಲ್ಲಿ ಬರುವಂತ ತುಂಬಾ ಫೋಕಸ್ ಆಗಿ ಬರುವಂತದ್ದಲ್ಲ ಆಯ್ತಾ, ಅದು ವೈಡ್ ಆಗಿ ಬರುವಂತದ್ದು. ಆ ವೈಡ್ ಆಗಿ ಬರುವಂತಹ ಏನು ಫೋಗ್ ಲ್ಯಾಂಪ್ ಇದೆ, ಫೋಗ್ ಲ್ಯಾಂಪ್ ಜಸ್ಟ್ ಅಲ್ಲಿಂದ ಅಲ್ಲಿಗಿರುವಂತಹ ಬ್ರೈಟ್ನೆಸ್ ಅಷ್ಟೇ, ಅದು ತುಂಬಾ ಅಂದ್ರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಈಗ ಅದಕ್ಕೂ ಕೂಡ ಫೈನ್ ಆಗ್ತಾ ಇದ್ದಾರೆ, ಇದರಿಂದ ಇನ್ನು ಎಷ್ಟು ಆಕ್ಸಿಡೆಂಟ್ ಆಗ್ಲಿಕ್ಕಿದೆ, ಮುಂದಿನ ದಿನಗಳಲ್ಲಿ ನಾವು ಅದನ್ನು ಅರ್ಥೈಸುವಂತಹ ಸಮಯ ಬರ್ಲಿಕ್ಕಿದೆ. ಆಗೋದು ಬೇಡ, ಆಕ್ಸಿಡೆಂಟ್ ಆಗೋದು ಅಂದ್ರೆ ಅದರ ಕಷ್ಟ ಅದನ್ನು ಅನುಭವಿಸುವವನಿಗೆ ಗೊತ್ತು, ಆದ್ರೆ ಆಕ್ಸಿಡೆಂಟ್ ಆಗ್ಬೇಕು ಅಂತ ಹೇಳೋದಲ್ಲ. ಆದ್ರೆ ಈ ರೀತಿ ಹೋದ್ರೆ 100% ಆಕ್ಸಿಡೆಂಟ್ ಆಗೇ ಆಗುತ್ತೆ. ಹೆಚ್ಚಿನವರು ದೊಡ್ಡ ದೊಡ್ಡ ಲೇಸರ್ ಹೆಡ್ಲೈಟ್ನವರು, ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ನವರು ಡಿಮ್ ಮಾಡೋದೇ ಇಲ್ಲ ಅಲ್ವಾ? ಯಾರಲ್ಲಿ ಹೇಳ್ಬೇಕು, ಯಾರಲ್ಲಿ ಕೇಳ್ಬೇಕು, ಒಂದೂ ಅರ್ಥ ಆಗ್ತಾ ಇಲ್ಲ. ಈ ವಿಡಿಯೋದಲ್ಲೂ ಕೂಡ ಅದನ್ನ ನಾನು ಹೇಳ್ತಾ ಇರುವಂತದ್ದು, ಎಲ್ ಇ ಡಿ ಬ್ಯಾನ್ ಮಾಡೋದಿದ್ರೆ ಎಲ್ಲರದ್ದು ಬ್ಯಾನ್ ಮಾಡ್ಲಿ, ದೊಡ್ಡ ದೊಡ್ಡ ಗಾಡಿಗಳವ್ರದ್ದು ಕೂಡ, ಅವರಿಗೊಂದು ಸಿಸ್ಟಮ್, ಇವರಿಗೊಂದು ಸಿಸ್ಟಮ್. ಹಾಗಾದ್ರೆ ದುಡ್ಡಿದ್ದವನಿಗೆ ಒಂದು ಕಾನೂನು, ಬಡವನಿಗೊಂದು ಕಾನೂನು. ಈಗ ನನ್ನ ಈ ವಿಡಿಯೋಕ್ಕೆ ಕೂಡ ಕೆಲವು ಕಮೆಂಟ್ಸ್ ಬರ್ಬೋದು, ನೆಗೆಟಿವ್ ಕಮೆಂಟ್ಸ್, ಪಾಸಿಟಿವ್ ಕಮೆಂಟ್ಸ್ ಬಂದೇ ಬರುತ್ತೆ. ನೆಗೆಟಿವ್ ಕಮೆಂಟ್ಸ್ ಅಲ್ಲಿ ಇಲ್ಲ, ದುಡ್ಡಿದ್ದವನಿಗೆ ಒಂದು ಕಾನೂನು ಏನೂ ಇಲ್ಲ, ಹಾಗಿಲ್ಲ ಹೀಗಿಲ್ಲ ಅಂತ. ಅದು 100-ರಲ್ಲಿ 1-2 ಮಾತ್ರ ಆ ರೀತಿಯ ಫ್ರಂಟಿಗೆ ಬರುವಂಥದ್ದು, ಇನ್ನು 98 ಕೂಡ ಮುಚ್ಚಿ ಹೋಗುವಂಥದ್ದೇ. ದುಡ್ಡಿದ್ದವನು ದುಡ್ಡು ಕೊಟ್ಟೆ ಅವನ ಕಾನೂನನ್ನು ಅವನು ಸರಿಪಡಿಸ್ಕೊಳ್ತಿದ್ದಾನೆ, ಏನು ಪ್ರಾಬ್ಲಮ್ ಇಲ್ಲ. ಉದಾಹರಣೆಗೆ ಇದೇ ಎಲ್ ಇ ಡಿ ವಿಚಾರದಲ್ಲೇ ನೋಡ್ಕೊಳ್ಳೋಣ, ಯಾರು ಕೂಡ ದೊಡ್ಡ ದೊಡ್ಡ ಗಾಡಿಗಳನ್ನು ನಿಲ್ಲಿಸೋದಿಲ್ಲ. ಬೇಡ, ಸಿಂಪಲ್ ಆಗಿ ಹೇಳ್ತೀನಿ, ಒಂದು ಬ್ಲ್ಯಾಕ್ ಟಿಂಟ್ ನಾವು ಗ್ಲಾಸಿಗೆ ಹಾಕ್ಸಿದ್ರೆ, ಫುಲ್ ಡಾರ್ಕ್ ಬ್ಲ್ಯಾಕ್ ಹಾಕ್ಸಿದ್ರು ಫಾರ್ಚುನರ್ ರೀತಿಯಂತಹ ದೊಡ್ಡ ದೊಡ್ಡ ಗಾಡಿಗಳನ್ನು ಯಾರು ನಿಲ್ಲಿಸೋದಿಲ್ಲ, ಭಯ ಆಗತ್ತೆ. ಯಾಕಂದ್ರೆ ನಿಲ್ಲಿಸಿದ್ರೆ ಇವರ ಈ ಕೆಲಸಕ್ಕೆ ಗೊತ್ತಿರತ್ತೆ, ಪೊಲೀಸ್ನವರು ನಿಲ್ಲಿಸಿ ಏನಾದರೂ ಪೆನಾಲ್ಟಿ ಹಾಕಿದ್ರೆ ಇಲ್ಲಾಂದ್ರೆ ಕೇಳಿದ್ರೆ ಅದರಲ್ಲಿ ಬರುವಂತವನು ಯಾವನೋ ದೊಡ್ಡ ದೊಡ್ಡ ಜನ ಆಗಿರತ್ತೆ, ದೊಡ್ಡ ಜನ ಆಗಿರ್ತಾನೆ ಅವನು ಆ ಕಾರಲ್ಲಿ ಬರೋವನು. 50-60 ಲಕ್ಷ ರೂಪಾಯಿ ಕೊಟ್ಟು ಕಾರ್ ತಗೊಂಡ್ಬರ್ಬೇಕಂದ್ರೆ ಅವನಿಗೆ ಅಷ್ಟು ಹೈ ಲೆವೆಲ್ ಅಲ್ಲಿ ಇನ್ಫ್ಲುಯೆನ್ಸ್ ಇರುತ್ತೆ, ಅವನು ಇನ್ಫ್ಲುಯೆನ್ಸ್ ಮಾಡಿಸ್ಕೊಂಡು ಇವನ ಕೆಲಸದಿಂದಾನೇ ಇವನನ್ನು ಎತ್ತಂಗಡಿ ಮಾಡಿಸ್ತಾನೆ, ಅವನು ಭಯ ಇರುತ್ತೆ ಪೊಲೀಸ್ನವರಿಗೂ ಕೂಡ. ಅದೇ ಒಂದು 5-6 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಕಾರ್ ತಗೊಂಡು ನಾವು ಫುಲ್ ಬ್ಲ್ಯಾಕ್ ಬೇಡ, 100% ಏನು ಬೇಡ, ಒಂದು ಅರ್ಧ ಕಾಣುವ ರೀತಿ ಟಿಂಟ್ ಹಾಕ್ಸಿದ್ರು ಕೂಡ ನಿಲ್ಲಿಸ್ಕೊಂಡು ಅದನ್ನ ಎಲ್ದ ಬಿಸಾಕ್ತಾರೆ. ಇದರಲ್ಲೇ ಗೊತ್ತಾಗುತ್ತೆ ತಾರತಮ್ಯ ರೀತಿ ಏನಂತ ಹೇಳುವಂಥದ್ದನ್ನ. ಅದನ್ನೆಲ್ಲ ತುಂಬಾ ಚರ್ಚೆ ಮಾಡ್ಲಿಕ್ಕೆ ನಿಲ್ಲೋದು ಬೇಡ. ಈ ಎಲ್ ಇ ಡಿ ಬಗ್ಗೆ ಇನ್ನೂ ಗೊಂದಲ ನಿವಾರಣೆ ಆಗಿಲ್ಲ ಆಯ್ತಾ, ಇನ್ನೂ ಪೆನಾಲ್ಟಿ ಹಾಕುವಂಥದ್ದು ಮುಂದುವರಿತಾನೆ ಇದೆ. ಎಲ್ ಇ ಡಿ ಬಗ್ಗೆ ನಿಮ್ದು ಏನು ಸಾಧಕ ಬಾಧಕ ಏನಿದೆ ಎಲ್ ಇ ಡಿ ಬಗ್ಗೆ, ಏನಾದರೂ ನಿಮ್ಮ ಅಭಿಪ್ರಾಯ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಕಂಪನಿ ಫಿಟ್ಟೆಡ್ ಎಲ್ ಇ ಡಿ ಆದರೆ ಪರ್ಫೆಕ್ಟ್ ಆಗಿರತ್ತೆ, ಆದರೆ ಲೇಸರ್ ಎಲ್ ಇ ಡಿ ಬಂದಾಗ ನಿಮಗೆ ಅದನ್ನ ಕಣ್ಣಿಗೆ ಕುಕ್ಕುವಂಥದ್ದು ಕುಕ್ಕೇ ಕುಕ್ಕತ್ತೆ, ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಾಂದ್ರೆ ಏನು ರಿಫ್ಲೆಕ್ಟಿವ್ ಎಲ್ ಇ ಡಿ ಹೆಡ್ಲೈಟ್ ಕೊಡ್ಲಿ, ಅದಾದ್ರೆ ಒಂದು ಮಿನಿಮಲ್ ಆಗಿರುತ್ತೆ, ಏನು ಪ್ರಾಬ್ಲಮ್, ಯಾರಿಗೂ ಪ್ರಾಬ್ಲಮ್ ಬರೋದಿಲ್ಲ ಅದರಲ್ಲಿ. ಈ ರೀತಿಯ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಗಳಲ್ಲಿ ಎಲ್ ಇ ಡಿ ಬಂತು. ಈಗ ನನ್ನ ಕಾರಲ್ಲಿ ಇರುವಂಥದ್ದು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಇರುವಂಥ ಲೈಟೆ ಅಲ್ಲಂತ ಹೇಳೋದಿಲ್ಲ, ಆದರೆ ನಿಷೇಧ ಮಾಡೋದಿದ್ರೆ ಎಲ್ಲರದ್ದು ಮಾಡಲಿ. ಈಗ ಅವ್ರದ್ದು ಇವ್ರದ್ದು ಅಂತ ಹೇಳೋದಲ್ಲ, ದುಡ್ಡಿದ್ದವನಿಗೆ ತುಂಬ ದೊಡ್ಡ ಇದು ಅವನಿಗೆ, ಅವನ ಏನು ದುಡ್ಡಿನ ಪವರಿಗೆ ಇರುವಂತಹ ಹೆಚ್ಚು ಪವರ್ ಇರೋ ಬ್ರೈಟು, ದುಡ್ಡಿಲ್ಲದ ಒಂದು ಸಣ್ಣ ಪವರಿನ ಬ್ರೈಟು. ಆಕ್ಸಿಡೆಂಟ್ ಆಗುವಾಗ
ಯಾರು ಬಲಿಪಶು ಆಗೋದಲ್ವ ಇದರಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯಗಳು ಈ ಎಲ್ ಇ ಡಿ ಹೆಡ್ಲೈಟ್ನ ಬಗ್ಗೆ ಆಗಿರ್ಬೋದು, ಸರ್ಕಾರದ ಈ ಒಂದು ನೀತಿಯ ಬಗ್ಗೆ ಆಗಿರ್ಬೋದು, ಪೊಲೀಸರು ಮಾಡುವಂತಹ ತಾರತಮ್ಯ ನೀತಿ ಆಗಿರ್ಬೋದು, ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ತಿಳಿಸಿ ಅಂತ ಹೇಳ್ತಾ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಬನ್ನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.